ನಿಖಿಲ್ ಕುಮಾರಸ್ವಾಮಿ ಅವರು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ತನ್ನ ಮಗನ ಪರವಾಗಿ ಪ್ರಚಾರವನ್ನ ಮಾಡೋಕೆ ಮುಂದಾಗಿದ್ದಾರೆ. ಈಗ ನಾವು ಕುಮಾರಸ್ವಾಮಿ ಅವರ ಮತ ಪ್ರಚಾರದಲ್ಲಿ ಇದ್ದೀವಿ. ಜೆ ಡಿ ಎಸ್ ಕಾರ್ಯಕರ್ತರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಈ ಮತದಾರರಿಗೆಲ್ಲ ಕುಮಾರಸ್ವಾಮಿ ಅವರಿಗೆ ಈ ರಾಜ್ಯದ ಜನತೆ ರಾಷ್ಟ್ರದ ಜನತೆ ಎಲ್ಲರಿಗೂ ಗೊತ್ತಿರೋ ವಿಚಾರ, ದೇವೇಗೌಡರು ಕುಮಾರಣ್ಣು ಇವರು ಈ ತಾಲೂಕಿನಲ್ಲಿ ಈ ರಾಜ್ಯದಲ್ಲಿ ಏನು ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಕುಮಾರಣ್ಣವ್ರು ಏನು ಮಾಡಿದ್ದಾರೆ ಈ ತಾಲೂಕಿಗೆ ಅಂತ ಒಂದು ಕ್ವಶನ್ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಏನು ಮಾಡಿದ್ದಾರೆ ಅನ್ನೋದಕ್ಕೆ ಅವ್ರ ಕೈಗೆ ಅಧಿಕಾರ ಕೊಟ್ಬಿಟ್ಟು 10 ತಿಂಗಳಿಗೆ ವಾಪಸ್ ಕಿತ್ಕೊಂಡ್ರೆ ಅವ್ರು ಏನು ಮಾಡೋಕ್ಕೆ ಸಾಧನೆ ಆತ ಏನು ಮಾಡೋಕ್ಕಾಗುತ್ತೆ? ಕಾಂಗ್ರೆಸ್ನವ್ರು ಕೊಟ್ಟಂಗೆ ಕೊಟ್ಟರು 10 ತಿಂಗಳು, ಮತ್ತೆ ಅಧಿಕಾರನ ವಾಪಸ್ ಕಿತ್ಕೊಂಡ್ರು. ರಾತೋರಾತ್ರಿ ಎಲ್ಲರನ್ನು ಬಿ ಜೆ ಪಿಗೆ ಕಳಿಸ್ಬಿಟ್ಟ ಸಿದ್ದರಾಮಣ್ಣ ಧರ್ಮಸ್ಥಳದಲ್ಲಿ ಕೂತ್ಕೊಂಡು ರೆಸಾಲ್ಟ್ನಾಗ ಎಲ್ಲರನ್ನು ಕರೆದು ಮಾತಾಡಿ 17 ಜನನ ಮೆಜಾರಿಟಿ ಇಲ್ದಂಗೆ ಮಾಡಿ ಬಿ ಜೆ ಪಿಗೆ ಕಳಿಸಿಬಿಟ್ರು. ಇದು ಸಿದ್ದರಾಮಣ್ಣ ಅಧಿಕಾರದಲ್ಲೇ ಇರಬೇಕು, ಇಲ್ಲ ವಿರೋಧ ಪಕ್ಷದ ನಾಯಕನಾಗೇ ಇರಬೇಕು ಈ ರಾಜ್ಯದಲ್ಲಿ. ಬೇರೆಯವ್ರ ಕೈಗೆ ಅಧಿಕಾರ ಕೊಡೋಕೆ ಸಿದ್ದರಾಮಣ್ಣನಿಗೆ ಇಷ್ಟ ಇಲ್ಲ. ಮೊನ್ನೆ ಮುಖ್ಯಮಂತ್ರಿ ಆಗಿದ್ದರು, 2 ಸತಿ ವಿರೋಧ ಪಕ್ಷದ ನಾಯಕರಾಗಿದ್ದರು, 13 ಸತಿ ಹಣಕಾಸು, 14 ಸಾರಿ ಹಣಕಾಸು ಮಂಡನೆ ಮಾಡಿದರು. ಬೇರೆಯವ್ರಿಗೆ ಬಿಟ್ಟು ಯಾಕೆ ಬಿಟ್ಕೊಡ್ಲಿಲ್ಲ? ಅಯ್ಯಪ್ಪನ ಜೋಬಾಗೆ ಇರಬೇಕು ಅಧಿಕಾರ. ಡಿ ಕೆ ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ ಇವರು? ಅಧಿಕಾರ ಮಾತ್ರ ಸಿದ್ದರಾಮಣ್ಣ ಜೋಬಾಗೆ ಇರಬೇಕು. ಈಗ ಮೂಡು ಹಗರಣ ಒಂದು ಬಂದಿದೆ, ಅದು ಯಾವುದು ವಾಲ್ಮೀಕಿ ಹಗರಣ ಒಂದು ಬಂದಿದೆ. ಈ ಹಗರಣ ಎಲ್ಲ ಮಹಿಮೆ ಹೇಳ್ಕೊಂಡು ಒಂದು ಸುಳ್ಳು ಮುಚ್ಚಕ್ಕೆ ಇನ್ನೊಂದು ಸುಳ್ಳು, ಒಂದು ಸುಳ್ಳು ಮುಚ್ಚಕ್ಕೆ ಇನ್ನೊಂದು ಸುಳ್ಳು, ಎಲ್ಲ ಸುಳ್ಳು ಹೇಳ್ಕೊಂಡೇ ಬಂದವರಪ್ಪ. ವಲಸೆ ವಲಸೆ ಕುಮಾರಸ್ವಾಮಿ, ನಿಖಿಲು ವಲಸೆ ವಲಸೆ ಅಂತ ಡಿ ಕೆ ಸಾಹೇಬರು ನಿನ್ನೆ ಇಲ್ಲಿ ಭಾಷಣ ಮಾಡ್ತಿದ್ರು, ನಾನು ಮಾಧ್ಯಮಗಳಲ್ಲಿ ನೋಡಿದೆ. ವೈನಾಡಿಗೆ ಯಾಕೆ ಹೋದರು ನಮ್ಮ ರಾಹುಲ್ ಗಾಂಧಿ ಸಾಹೇಬರು? ಈಗ ಪ್ರಿಯಾಂಕಾ ಗಾಂಧಿ ಯಾಕೆ ಹೋದರು ವೈನಾಡಿಗೆ? ಇದು ವಲಸೆ ಅಲ್ವಾ ಕಾಂಗ್ರೆಸ್ನವ್ರಿಗೆ? ಇದೇ ಸಿದ್ದರಾಮಣ್ಣ ಬಾಗಲಕೋಟೆಗೆ ಯಾಕೆ ಹೋದರು? ಇದು ವಲಸೆ ಅಲ್ವಾ? ಕುಮಾರಸ್ವಾಮಿ ಮಾತ್ರ ಈ ಕ್ಷೇತ್ರಕ್ಕೆ ವಲಸೆ ಅಂತ ಹೇಳೋದು ಅವ್ರಿಗೆ ನಾಚಿಕೆ ಆಗಲ್ವಾ? ಎಷ್ಟು ಸರಿ ಇದನ್ನ ಅವ್ರು ಹೇಳೋದು? ಈ ಗ್ಯಾರಂಟಿ ಯಾರು ದುಡ್ಡಿದು? ಅವ್ರ ಅಪ್ಪನ ದುಡ್ಡ, ಅವ್ರ ಅಮ್ಮನ ದುಡ್ಡ, ನಮ್ಮ ದುಡ್ಡಮ್ಮ, ನಿಮ್ಮದು ನಮ್ಮದು ಎಲ್ಲರದು ದುಡ್ಡು. ಅದು ರಸ್ತೆ ಮಾಡೋಂಗಿಲ್ಲ, ವಿದ್ಯಾಭ್ಯಾಸ ಕೊಡೋಂಗಿಲ್ಲ, ಹಾಸ್ಪಿಟ್ಲಿಗೆ ಮಾಡೋಂಗಿಲ್ಲ, ಬಸ್ಗಳು ಕರೆಕ್ಟಾಗಿ ಬ್ರೇಕ್ಗಳಿಲ್ಲ, ಆ ಸರ್ಕಾರಿನವ್ರಿಗೆ ಸಂಬಳ ಇಲ್ಲ. ನಾನು ಏ ಮದೇವಪ್ಪ ನಿಮಗೂ ಪ್ರಿಯ ಪುಕ್ಸೆಟ್ಟ, ನನಗೂ ಪುಕ್ಸೆಟ್ಟ. ಏ ಮದೇವಪ್ಪ ನಿನಗೂ ಪ್ರಿಯ ನನಗೂ ಪ್ರಿಯ. ಏನಮ್ಮ ಪ್ರಿಯ, ನನಗೆ ಕರೆಂಟ್ ಚಾರ್ಜ್ ಫ್ರೀ ಕೊಡ್ಬೇಕಾ? ಅಕ್ಕಿ ಪುಕ್ಸೆಟ್ಟೆ ಕೊಡ್ಬೇಕಾ? ನನಗೆ ಯಾರಿಗೆ ಕೊಡಬೇಕು? ಕೊಡಲಿ ಬಡವ್ರಿಗೆ, ನಿರ್ಗತಿಕರಿಗೆ ಕೊಡಲಿ. 60 ವರ್ಷ ಮೇಲ್ಪಟ್ಟವ್ರಿಗೆ 1,000 ಕೊಡ್ತಾವ್ರಲ್ಲ, 2,500 ಕೊಡಲಿ. ವಯೋವೃದ್ಧರಿಗೆ ಕೊಡಲಿ, ಗಂಡ ಇಲ್ದವ್ರಿಗೆ ಕೊಡಲಿ, ಅನಾಥ ಮಕ್ಕಳಿಗೆ ಆಶ್ರಮ ತೆರೀಲಿ. ಇದೆಲ್ಲ ಮಾಡೋದು ಬಿಡ್ಬಿಟ್ಟು ಗ್ಯಾರಂಟಿ ಯೋಜನೆ ಅಂತೆ. ಗ್ಯಾರಂಟಿ ಯಾರು ವಿರೋಧ ಮಾಡಲ್ಲ, ವಿರೋಧ ಮಾಡೋ ಜನನೂ ಇಲ್ಲ, ನೀವೇ ಹೇಳಿ ಅಂತ ಇದ್ದೀರ ವಿರೋಧ ಅಂತ. ಪಾಪ ಕೂಲಿ ಕಾರ್ಮಿಕರಿಗೆ ಕೊಡಲಿ, ದೀನ ದಲಿತರಿಗೆ ಕೊಡಲಿ, ಭೂಮಿ ಇಲ್ದವ್ರಿಗೆ ಕೊಡಲಿ, ಎಲ್ರಿಗೂ ಸಹಾಯ ಮಾಡಲಿ. ಕುಡಿಯೋ ನೀರು ಕೊಡಲಿ, ವಿದ್ಯಾಭ್ಯಾಸ ಕೊಡಲಿ, ಪೊಲೀಸ್ ಇಲಾಖೆಗೆ ಕೊಡಲಿ, ಆರೋಗ್ಯ ಇಲಾಖೆಗೆ ಕೊಡಲಿ, ಸಾರಿಗೆಗೆ ಕೊಡಲಿ, ವಿದ್ಯುತ್ ಶಕ್ತಿ ಕೊಡಲಿ. ಇಷ್ಟನ್ನು ಪೂರ್ಣಗೊಳಿಸಿ ಉಳಿದಿದ್ದು ಎಲ್ಲರಿಗೂ ಹಂಚಲಿ. ಅದು ಬಿಟ್ಬಿಟ್ಟು ಅಲ್ಲಿ ವಿಧಾನಸೌಧ ಕೂಡ ಮಾಡಿದ್ದು ಪಂಚ ಗ್ಯಾರಂಟಿ ಏನು? ಇವ್ರು ಅಪ್ಪನ ಸಿದ್ದರಾಮಣ್ಣ ಅಪ್ಪನಾಸ್ತಿನ ಅದು ಪಂಚ ಗ್ಯಾರಂಟಿ? 8 ದಿನ ಕೊಡೋಕ್ಕಾಗ್ತದೆ ಇವರು? 8 ದಿನ ಕೊಡೋಕ್ಕಾಗಲ್ಲ, ಕೊಡೋಕ್ಕಾಗೋದೇ ಇಲ್ಲ. ನಿಲ್ಲಿಸ್ಬಿಟ್ಟವ್ರು ಈಗಾಗಲೇ 3 ತಿಂಗಳಿಗೋ 4 ತಿಂಗಳಿಗೋ ಒಂದು ಸತಿ ಹಿಂಗೆ ಅಕ್ಕಿಗೆ ದುಡ್ಡು ಹಾಕ್ತಾರೆ, 3 ತಿಂಗಳಿಗೋ 6 ತಿಂಗಳಿಗೋ ಒಂದು ಸತಿ ಓಲ್ಡ್ ಪೆನ್ಷನ್ ಹಾಕ್ತಾರೆ. ಕುಮಾರಸ್ವಾಮಿನ ಎಲ್ಲ ರೈತರದ್ದು ಬಡ್ಡಿ ಮನ್ನಾ ಮಾಡಿದ್ರು, ಅಸಲು 25,000 ಮನ್ನಾ ಮಾಡಿದ್ರು. ಇನ್ನೇನು ಮಾಡ್ಬೇಕು ಕುಮಾರಸ್ವಾಮಿ? ಈ ಡ್ಯಾಮ್ಗಳೆಲ್ಲ ಕಟ್ಟಿದ್ದು ದೇವೇಗೌಡರು ಕಟ್ಟಿದ್ರು, ಪೈಪ್ ಲೈನ್ ಹಾಕ್ಯಂಡು ನೀರು ಬಿಟ್ಕೊಂಡವ್ರು ಇವರು. ಡ್ಯಾಮ್ ಕಟ್ಟಿದ್ದು ದೊಡ್ಡದೋ, ಪೈಪ್ ಲೈನ್ ಹಾಕ್ಯಂಡು ನೀರು ಬಿಟ್ಕೊಂಡ್ರದ್ದು ದೊಡ್ಡದೋ ಈ ದೇಶದಲ್ಲಿ? ಇಷ್ಟೇಳಿ ನಾನು ಮಾತು ಮುಗಿಸಿದ. ಓಕೆ ಓಕೆ ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಎಷ್ಟು ಮತಗಳ ಅಂತರದಿಂದ ಜಯ ಸಾಧಿಸ್ಬೋದು? ಒಂದು 25,000-30,000 ಗೆಲ್ತಾರಮ್ಮ, ಲೀಡ್ನಾಗ ಗೆಲ್ತಾರೆ. ರಾಮನಗರದಲ್ಲಿ ಆಲ್ಮೋಸ್ಟ್ ಆಲ್ ಇರೋದು ಪೂರ MLAಗಳು ಕಾಂಗ್ರೆಸ್ ಅವರು, ಇದೇನಾದರೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮೈನಸ್ ಆಗುತ್ತಾ? ಸಾಧ್ಯನೇ ಇಲ್ಲ, ಮೈನಸ್ ಆಗಕ್ಕೆ ಚಾನ್ಸ್ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.